ಯಾಕಂದ್ರೆ ನಾನಿವಾಗ ಫೀಟ್ ಫ್ಯಾಷನ್ ಶೋರೂಮ್ಗೆ ಪರ್ಚೇಸ್ಗೆ ಅಂತ ಬಂದಿರುವಂತಹ ಇಬ್ರು ಕ್ಯೂಟ್ ಕಪಲ್ಸ್ ಇದ್ದಾರೆ, ಜೊತೆಗೆ ಒಂದು ಪ್ರಿನ್ಸೆಸ್ನ ಕರ್ಕೊಂಡು ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ, ಏನು ಶಾಪ್ ಮಾಡಿದ್ದಾರೆ ಅಂತ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಶ್ವೇತಾ. ಓಕೆ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಗೌಡ. ಪಾಪು ಹೆಸರು? ಹಿಮಾ ಗೌರಿ. ಓಕೆ ಮೇಡಮ್, ಪಾಪುಗೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀರಾ, ನಿಮಗೆ ಶಾಪಿಂಗ್ ಮಾಡಿ ಬಂದಿದ್ದೀರಾ? ಆಕ್ಚುಲಿ ನನಗೆ ಅಂತ ಮಾಡಕ್ಕೆ ಬಂದ್ರಿ, ಇಲ್ಲಿ ನೋಡಿದ ಮೇಲೆ ಅವಳಿಗೂ ಮಾಡಬೇಕು ಅನ್ನಿಸ್ತಾ ಇದೆ. ಎಸ್, ನಮಗಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ತುಂಬ ತುಂಬ ವೆರೈಟೀಸ್ ಇದೆ ಅನ್ಸುತ್ತೆ. ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇಲ್ಲಿಗೆ? ಹಾಂ, ಬರ್ತಾ ಇರ್ತೀವಿ. ಓಕೆ ಸರ್, ನಿಮ್ಗೆ ಏನು ಇಷ್ಟ ಆಯಿತು ಈ ಶೋರೂಮಲ್ಲಿ? ಈಗ ಕಲೆಕ್ಷನ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ, ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್ಸ್ ಇದೆ, ನೈಸ್, ಚೆನ್ನಾಗಿದೆ. ಓಕೆ, ಇವಾಗ ಫಸ್ಟು ಮಗು ಕೊಡಿಸ್ತೀರಾ ಅಥವಾ ಅಮ್ಮಂಗೆ ಕೊಡಿಸ್ತೀರಾ? ಫಸ್ಟ್ ಮಗುಗೆನೆ. ನೋಡಿ, ಫಸ್ಟ್ ಮಗು ಕೊಡಿಸ್ತಾರೆ, ನಿಮಗೆ ಕೊಡಿಸಲ್ವಂತೆ. ಓಕೆ ಮೇಡಮ್, ಈ ಕಲೆಕ್ಷನ್ಸ್ ನೋಡಿದ್ರೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಇಲ್ಲಿಗೆ? ಹಾಂ, ಬರ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪಾಪು ಕೂಡ ಶಾಪ್ ಮಾಡಿ, ನಿಮಗೂ ಕೂಡ ಶಾಪ್ ಮಾಡಿ ಅಂತ ಹೇಳ್ತಾರೀನಿ. ವೀಕ್ಷಕರೇ, ಇವತ್ತು ನಾವು ಚಂದ್ರ ಲೇಔಟ್ ಅಲ್ಲಿ ಇರುವಂತಹ ಪೀಟ್ ಫ್ಯಾಷನ್ಗೆ ಭೇಟಿ ಕೊಟ್ಟಿದ್ವಿ. ಸೊ ಇಲ್ಲಿರುವಂತಹ ಕಲೆಕ್ಷನ್ ನೋಡ್ತಾ ನೋಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಸೀರಿಯಸ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸ್ಯಾಂಡಲ್ಸ್ ಇಂದ ಹಿಡಿದು ಗಾಗಲ್ಸ್ ಇಂದ ಹಿಡಿದು ಬ್ಯಾಗ್ಸ್ ಇಂದ ಹಿಡಿದು ಸಖತ್ ವೆರೈಟೀಸ್ ಇದೆ. ಎಸ್ಪೆಷಲಿ ಕಾಲೇಜ್ಗೆ ಹೋಗೋ ಗರ್ಲ್ಸ್ ಮತ್ತೆ ವುಮೆನ್ಸ್ಗೆ ತುಂಬಾ ವೆರೈಟೀಸ್ ಬೇಕು ಅನ್ನೋದಾದ್ರೆ ಒಮ್ಮೆ ಚಂದ್ರ ಲೇಔಟ್ ಅಲ್ಲಿ ಇರುವಂತಹ ನಮ್ಮ ಪೀಟ್ ಫ್ಯಾಷನ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಇಲ್ಲಿ ತುಂಬಾ ಜನ ನಾ ಮಾತಾಡಿಸ್ದೆ ಕೂಡ ಒಳ್ಳೆ ರಿವ್ಯೂಸ್ ಬಂತು. ಇದಿಷ್ಟೇ ಅಲ್ಲದೆ ಇದೇ ಶೋರೂಮು ಬ್ಯಾಂಗ್ಳೂರ್ನಲ್ಲಿ ನಾನಾ ಕಡೆ ಬ್ರಾಂಚಸ್ ಇದೆ. ಮುಂದಿನ ವಾರ ಫೀಟ್ ಫ್ಯಾಷನ್ ನ ಮತ್ತೊಂದು ಶೋರೂಮ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಏನ್ ಮಾಡಬೇಕು? ಕೀಪ್ ವಾಚಿಂಗ್ ಪಬ್ಲಿಕ್ ಮ್ಯೂಸಿಕ್. ಸೈನಿಂಗ್ ಆಫ್ ಶ್ರುತಿ ಪ್ರಸನ್ನ. ಬೈ ಬೈ.